ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆಚಸ್ ಕಿಚನ್. ಇವತ್ತು ನಾನು ಬೇಬಿಕಾರ್ನ್ ಗೋಲ್ಡನ್ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಇದು ಬಹಳನೇ ಸುಲಭ ಮಾಡೋದು ಮತ್ತೆ ಈವ್ನಿಂಗ್ ಸ್ನಾಕ್ಸ್ಗೆಲ್ಲ ತುಂಬಾ ಸೂಪರ್ ಆಗಿರುತ್ತೆ. ಕ್ರಿಸ್ಪಿ ಆಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಸೊ ಶುರು ಮಾಡೋಣ. ಈಗ ನಾನು ಒಂದು 10-15 ಬೇಬಿಕಾರ್ನ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡು ಫಸ್ಟ್ ಒಂದು ಸ್ವಲ್ಪ ಬೇಯಿಸ್ಕೊಂಬಿಡೋಣ. ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳಿ. ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಉಪ್ಪು, ಹಾಗೆ ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ಒಂದು 3-4 ಮಿನಿಟ್ಸ್ ಇದನ್ನ ಬೇಯಿಸ್ಕೊಳ್ಳೋಣ. ಇದು ಡೀಪ್ ಫ್ರೈ ಮಾಡ್ತೀವಲ್ಲ, ಡೀಪ್ ಫ್ರೈ ಮಾಡಿದಾಗ ನಾವು ಎಣ್ಣೆನಲ್ಲಿ ತುಂಬಾ ಬೇಯಿಸೋಕ್ಕಾಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯವಾದಷ್ಟು ನೀರಿನಲ್ಲೇ ತುಂಬಾ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಇದು ಬೆಂದಿದೆ. ಈಗ ಒಂದು 2-3 ನಿಮಿಷ ಇದನ್ನ ಬೇಯಿಸಿ ಎತ್ತಿಟ್ಕೊಂಬಿಡೋಣ. ಈಗ ಒಂದು 3 ನಿಮಿಷ ಇದನ್ನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಕ್ವಿಕ್ ಆಗಿ ಒಂದು ಮ್ಯಾರಿನೇಷನ್ ಚಟ್ನಿ ತರ ಒಂದು ರೆಡಿ ಮಾಡ್ಕೋಬೇಕು. ಮ್ಯಾರಿನೇಷನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದಿಷ್ಟು ತಗೊಂಡಿದ್ದೀನಿ. ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು 10 ಬೆಳ್ಳುಳ್ಳಿ ಹಾಕೊಳ್ಳಿ. ಹಾಗೇನೆ ಒಂದು ಸ್ವಲ್ಪ ಒಂದೆರಡರಿಂದ 3 ಪೀಸು ಶುಂಠಿ ಮತ್ತೆ ಸ್ವಲ್ಪ ಲೆಮನ್ ಜ್ಯೂಸ್ ಈ ತರ ಒಂದು 1/2 ನಿಂಬೆಹಣ್ಣು ತಗೊಂಡ್ರು ಸಾಕಾಗುತ್ತೆ. ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಕ್ವಿಕ್ ಆಗಿ. ಈಗ ನೋಡಿ ನೀಟಾಗಿ ಗ್ರೈಂಡ್ ಆಗಿದೆ. ಸ್ವಲ್ಪ ನೀವು ನೀರು ಹಾಕೊಳ್ಳೋದನ್ನ ಮರಿಬೇಡಿ ಗ್ರೈಂಡ್ ಮಾಡೋಕ್ಕೂ ಮುಂಚೆ. ಇವಾಗ ಇದನ್ನ ಸ್ವಲ್ಪ ನಾನು ಏನ್ ಮಾಡ್ತೀನಿ, ನಾವು ಈಗ ಆಲ್ರೆಡಿ ಏನು ಬಾಯ್ಲ್ ಮಾಡಿ ಇಟ್ಕೊಂಡಿದೀವಿ ಈ ಬೇಬಿಕಾರ್ನ, ಅದಕ್ಕೆ ಸ್ವಲ್ಪ ನಾನು ಅಪ್ಲೈ ಮಾಡ್ತೀನಿ. ಉಳಿದಿರೋದನ್ನ ನೀವು ಹಾಗೆ ಇಟ್ಕೊಳ್ಳಿ, ಅದನ್ನ ನೆಕ್ಸ್ಟ್ ಪೌಡರ್ಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿ ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡೋಣ. ಚಟ್ನಿನ ಆದಷ್ಟು ನೀವು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಮಿಕ್ಸ್ ಮ್ಯಾರಿನೇಷನ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಎಲ್ಲ ಒಳಗಡೆ ತುಂಬಾ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಹಾಗಾಗಿ ನೀವು ಒಳ್ಳೆ ಸೂಪರ್ ಆಗಿ ಇದು ಔಟ್ಕಮ್ ಬರುತ್ತೆ. ಇವಾಗ ಒಂದು 5 ಮಿನಿಟ್ಸ್ ಇದನ್ನ ಹಾಗೆ ಇಟ್ಬಿಡೋಣ. ಇವಾಗ ನಾವು ಫ್ರೈ ಮಾಡೋದಕ್ಕೆ ಬೈಂಡಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 1 ಕಪ್ ಫಸ್ಟ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಮತ್ತೆ 1/2 ಕಪ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಾರ್ನ್ಫ್ಲವರ್, ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳಿ, ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಇಂಗಿನ ಪುಡಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಚೂರು. ಇದನ್ನು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಸಾಲ್ಟ್ ತುಂಬ ಜಾಸ್ತಿ ಹಾಕ್ಬೇಡಿ ಮುಂಚೆ, ಯಾಕಂದ್ರೆ ನಾವು ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಈ ಒಂದು 1/2 ಸ್ಪೂನ್ ಅಥವಾ ಒಂದು 1/2 ಸ್ಪೂನ್ ಹಾಕಿದ್ರು ಸಾಕು. ಹಾಗೇನೆ ಸ್ವಲ್ಪ ನಾವು ಉಳಿದಿರೋ ಚಟ್ನಿ ಏನಿದೆ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳಿ, ಇದಕ್ಕೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ, ಇಲ್ಲಾಂದ್ರೆ ಅದು ಗಂಟು ಗಂಟು ಆಗ್ಬಿಡುತ್ತೆ. ಹಾಗೇನೆ ನೋಡಿ, ಇದು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ನೀಟಾಗಿ ಇದನ್ನ ಬೀಟ್ ಮಾಡ್ಕೊಳ್ಳಿ. ಸೊ ಈಗ ಒಳ್ಳೆ ಕನ್ಸಿಸ್ಟೆನ್ಸಿಗೆ ನಾವು ಮಿಕ್ಸ್ ಮಾಡ್ಕೊಂಡಿದೀವಿ. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಎಣ್ಣೆಗೆ. ಈಗ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋಣ. ಅದಕ್ಕೆ ಮುಂಚೆ ನಾನೆಲ್ಲ ಇದನ್ನ ಹಾಕ್ಬಿಡ್ತೀನಿ. ಈಗ ಇದನ್ನ ಎಣ್ಣೆನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೈಂಡಿಂಗ್ ಅಂತೂ ಸೂಪರ್ ಆಗಿದೆ. ಈ ತರ ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಈ ಬೈಂಡಿಂಗ್ ರೆಡಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗ್ತದೆ. ಇದನ್ನ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಗ್ರೀನ್ ಚಟ್ನಿ ಕಾಂಬಿನೇಷನ್ ತುಂಬಾನೇ ಸಕ್ಕತ್ತಾಗಿರುತ್ತೆ. ಈಗ ನೋಡಿ, ಇದು ಗೋಲ್ಡನ್ ಬ್ರೌನ್ಗೆ ಆಲ್ರೆಡಿ ಟರ್ನ್ ಆಗಿದೆ.
ನಾವಿವಾಗ ಇದು ಸವಿಯಲು ಸಿದ್ಧ ಈಗ ಸರ್ವಿಂಗ್ ಪ್ಲೇಟ್ ಗೆ ಹಾಕೋಣ ಬೇಬಿಕಾರ್ನ್ ಗೋಲ್ಡನ್ ಫ್ರೈ ಇವಾಗ ರೆಡಿ ಇದೆ ನೋಡಿ ಏನು ಸಕದ ಕಾಣ್ತಿದೆ ಹಾಗೆ ಟೇಸ್ಟ್ ಕೂಡ ಇದು ಹಂಗೇ ಇರುತ್ತೆ ತುಂಬಾ ಕ್ರಿಸ್ಪಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಸ್ಟೇ ಸಬ್ಸ್ಕ್ರೈಬ್ ಟು ಕೆಚೂಸ್ ಕಿಚನ್ ಸಿಗೋಣ ಮತ್ತೆ ಬೈ ಬೈ ನಿಮಗೆ ಇನ್ ಕೇಸ್ ಬೈಂಡಿಂಗ್ ಇನ್ನ ತುಂಬಾ ಉಳ್ಕೊಂಡಿದೆ ಹಿಟ್ಟು ಅಂದ್ರೆ ಅದಕ್ಕೆ ಸ್ವಲ್ಪ ನೀವೇನ್ ಮಾಡಿ ಹೀರೆಕಾಯಿ ಏನಾದರೂ ಮನೆಯಲ್ಲಿ ಇತ್ತಂದ್ರೆ ಅದನ್ನ ನೀವು ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಬಜ್ಜಿಯಾಗಿ ಯೂಸ್ ಮಾಡ್ಕೋಬಹುದು